ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಜಯಪುರದಲ್ಲಿದ್ದೆ, ವಿಜಯಪುರದ ಎಲ್ಲ ವಿಶೇಷಗಳನ್ನು ನಿಮ್ಗೆ ತೋರಿಸ್ತೇನೆ. ಅದಕ್ಕಿಂತ ರೂಮ್ ನೋಡುವ ಬನ್ನಿ. ನಮ್ಮ ಐಟಮ್ಸ್ ಎಲ್ಲ ರೆಡಿ ಇದೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ. ಕೆಲವು ಐಟಮ್ಸ್ ಬೈಕಿನಲ್ಲಿ ಇಟ್ಟಿದ್ದೇನೆ. ರೂಮ್ ಇದು 400 ರೂಪಾಯಿ, ಪರವಾಗಿಲ್ಲ. ಟಾಯ್ಲೆಟ್ ತೋರಿಸ್ತೇನೆ. ಟಾಯ್ಲೆಟ್ ಅಡ್ಡಿಲ್ಲ, ಕ್ಲೀನ್ ಇದೆ. ಟಿವಿ ಎಲ್ಲ ಇದೆ. ಬಟ್ ಇಲ್ಲಿ ಒಂದೊಂದೇ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಕೆಳಗಿನ ಫ್ಲೋರ್ ಆದ ಕಾರಣ ನುಸಿ ಇದೆ, ತುಂಬಾ ನುಸಿ ಇದೆ. ಉಳಿದ ವಿಶೇಷ ಎಲ್ಲ ಬಿಜಾಪುರದ ವಿಶೇಷ ಎಲ್ಲ ಹೇಳ್ತೇನೆ, ಹೊರಡುವ ಬನ್ನಿ. ಈಗ ನೀವು ನೋಡ್ತಿರುವುದೇ ಬಾರಾ ಕಮಾನ್. ಇದನ್ನು ಆದಿಲ್ ಶಾಹಿ ರಾಜವಂಶದ ಆಲಿ ಆದಿಲ್ ಶಾ ಅವರು ಸಾಟೀಲದ ವಾಸ್ತುಶಿಲ್ಪ ಸಮಾಧಿಯನ್ನು ನಿರ್ಮಿಸಲು ಬಯಸಿದರು. ಆಲಿ ಆದಿಲ್ ಶಾ ಸಮಾಧಿಯು ಸುಮಾರು 12 ಕಮಾನುಗಳನ್ನು ಲಂಬವಾಗಿ ಮತ್ತು ಅಡ್ಡವಾಗಿ ಇಡಬೇಕೆಂದು ಯೋಚಿಸಲಾಯಿತು. ಆದಾಗ್ಯೂ ಅಪರಿಚಿತ ಕಾರಣ ರಚನೆ ಕೆಲಸವು ಅಪೂರ್ಣವಾಗಿ ಉಳಿದಿದೆ. ಕೇವಲ 2 ಕಮಾನುಗಳನ್ನು ಲಂಬವಾಗಿ ಎತ್ತಲಾಯಿತು. ಸಮಾಧಿಯ ನಿರ್ಮಾಣವನ್ನು ನಿಲ್ಲಿಸಲಾಗಿದೆ. ಈಚಿನ ದಿನಗಳಲ್ಲಿ ಅಡ್ಡಲಾಗಿ ಇರಿಸಲಾಗಿ 12 ಕಮಾನುಗಳ ಅವಶೇಷಗಳು ಕಾಣಬಹುದು. ಈ ಸ್ಥಳವನ್ನು ಭಾರತೀಯ ಪುರಾತನ ವಸ್ತು ಸಮೀಕ್ಷೆಯಲ್ಲಿ ನಿರ್ವಹಿಸುತ್ತದೆ. ಬಾರಾ ಕಮಾನನ್ನು 1672 AD ಆಲಿ ಆದಿಲ್ ಶಾ ನಿರ್ಮಿಸಿದನು ಮತ್ತು ಇದು ರಾಜ ಮತ್ತು ಅವರ ಹೆಂಡತಿಗೆ ಸಮಾಧಿಯಾಗಿದೆ. ಬಾರಾ ಕಮಾನ್ ಪೂರ್ಣಗೊಳ್ಳುವ ಮೊದಲು ಆಲಿ ಆದಿಲ್ ಶಾ ಅವರನ್ನು ಅವರ ಸ್ವಂತ ತಂದೆ ಮೊಹಮ್ಮದ್ ಆಲಿ ಆದಿಲ್ ಶಾ ಕೊಲೆ ಮಾಡಿದನು. ಅವರು ಬಾರಾ ಕಮಾನ್ ಗೋಲ್ ಗುಂಬಸ್ನ ವೈಭವವನ್ನು ಕಡಿಮೆ ಮಾಡಲು ಬಯಸಿರಲಿಲ್ಲ. ಯಾವುದೇ ಸಿಮೆಂಟ್ ಬಳಸಲಿಲ್ಲ. ಬದಲಿಗೆ ಕಲ್ಲುಗಳನ್ನು ಒಟ್ಟಿಗೆ ಹಿಡಿದಿಡಲು ಕಬ್ಬಿಣದ ಉರುಳುಗಳನ್ನು ಬಳಸಲಾಯಿತು. ಇವರು ಸಂಜೀವ್ ಗುಣಾಕರ್ ಅಂತ ಹೇಳಿ, ಬಿಜಾಪುರದಲ್ಲಿ ಪರಿಚಯ ಆದ. ಇವರನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೇನೆ ನಾನು. ಈ ವಿಡಿಯೋ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟವಾಗಿದ್ರೆ ಡಿಸ್ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೂ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.